ಸನ್ಮಾನ್ಯ ಸಿಟಿ ರವಿಯವ್ರಿಗೆ ಒಂದು ಪ್ರಶ್ನೆ. ನಿನ್ನೆ ಕೌನ್ಸಿಲಲ್ಲಿ ಮಾತಾಡ್ತಾ ಇರುವಾಗ ನೀವು ಸದಾ ಸುಮಂಗಲಿ ಅನ್ನೋದು ಪದ ಪ್ರಯೋಗ ಮಾಡ್ತೀರಾ. ನೀವು ಮಾತನಾಡುವಂತಹ ಅಥವಾ ಪ್ರಸ್ತಾವ ಮಾಡ್ತಾ ಇದ್ದಂತಹ ವಿಚಾರಕ್ಕೂ ಆ ಪದ ಪ್ರಯೋಗಕ್ಕೂ ಸಂಬಂಧ ಇರಲಿಲ್ಲ. ಆದರೆ ಹೆಣ್ಣು ಮಕ್ಕಳ ಚಾರಿತ್ರ್ಯ ವಧೆಯನ್ನು ಮಾಡುವಂತಹ ಒಂದು ಪದವನ್ನು ಪ್ರಯೋಗ ಮಾಡಿ ನೀವು ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ ಅಲ್ಲಿ. ಇದಕ್ಕೆ ಹಿರಿಯ ನಾಯಕಿಯಾಗಿರುವಂಥ ಉಮಾಶ್ರೀಯವರು ಅಡ್ಡಿಪಡಿಸ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವರು ಕೂಡ ಇದಕ್ಕೆ ಅಬ್ಜೆಕ್ಷನನ್ನು ಹೇಳಿದ್ರೆ ನೀವು ಅದನ್ನು ಸಮರ್ಥಿಸ್ಕೊಂಡು ಮಾತಾಡಿಕೊಂಡು ಹೋಗ್ತೀರಾ, ಇಲ್ಲ ಅದು ಹಳೇ ಕಾಲದ ಪದ ಪ್ರಯೋಗ, ನಾನು ಇನ್ನೂ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಎಲ್ಲ ಹೇಳಿಕೊಂಡು ಓಡಾಡ್ತೀವಿ, ನಿಮ್ಮ ಮಾತನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ. ಕನ್ನಡ ಭಾಷೆಯಲ್ಲಿ ನಿಮ್ಮ ವಿಷಯವನ್ನು ಪ್ರಸ್ತಾಪನೆ ಮಾಡೋದಕ್ಕೆ ಪದಗಳ ಬರ ಇದೆಯಾ ಅಂತ ನೀವು ಹೇಳಬೇಕು. ಒಬ್ಬ ಜನರನ್ನು ಪ್ರತಿನಿಧಿಸುವಂಥ ವ್ಯಕ್ತಿ, ಅಫ್ಕೋರ್ಸ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯವರು ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ನೀವು ಇವಾಗ ಅಪ್ಪರ್ ಹೌಸಲ್ಲಿ MLC ಆಗಿ ಕೂತಿದ್ದೀರಾ, ನೀವು ಇಂಥ ಪದಗಳನ್ನು ಪ್ರಯೋಗ ಮಾಡುವಂಥ ಅವಶ್ಯಕತೆ ಇದೆಯಾ? ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ನೀವು ಇದನ್ನು ತಿಳಿಸ್ಬೇಕಾಗತ್ತೆ. ಸನ್ಮಾನ್ಯ ಸಿ ಟಿ ರವಿಯವ್ರಿಗೆ ಒಂದು ಪ್ರಶ್ನೆ. ನಿನ್ನೆ ಕೌನ್ಸಿಲಲ್ಲಿ ಮಾತಾಡ್ತಾ ಇರುವಾಗ ನೀವು ಸದಾ ಸುಮಂಗಲಿ ಅನ್ನೋದು ಪದ ಪ್ರಯೋಗ ಮಾಡ್ತೀರಾ. ನೀವು ಮಾತನಾಡುವಂತಹ ಅಥವಾ ಪ್ರಸ್ತಾವ ಮಾಡ್ತಾ ಇದ್ದಂತಹ ವಿಚಾರಕ್ಕೂ ಆ ಪದ ಪ್ರಯೋಗಕ್ಕೂ ಸಂಬಂಧ ಇರಲಿಲ್ಲ. ಆದರೆ ಹೆಣ್ಣು ಮಕ್ಕಳ ಚಾರಿತ್ರ್ಯ ವಧೆಯನ್ನು ಮಾಡುವಂತಹ ಒಂದು ಪದವನ್ನು ಪ್ರಯೋಗ ಮಾಡಿ ನೀವು ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ ಅಲ್ಲಿ. ಇದಕ್ಕೆ ಹಿರಿಯ ನಾಯಕಿಯಾಗಿರುವಂಥ ಉಮಾಶ್ರೀಯವರು ಅಡ್ಡಿಪಡಿಸ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವರು ಕೂಡ ಇದಕ್ಕೆ ಅಬ್ಜೆಕ್ಷನನ್ನು ಹೇಳಿದ್ರೆ ನೀವು ಅದನ್ನು ಸಮರ್ಥಿಸ್ಕೊಂಡು ಮಾತಾಡಿಕೊಂಡು ಹೋಗ್ತೀರಾ, ಇಲ್ಲ ಅದು ಹಳೇ ಕಾಲದ ಪದ ಪ್ರಯೋಗ, ನಾನು ಇನ್ನೂ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಎಲ್ಲ ಹೇಳಿಕೊಂಡು ಓಡಾಡ್ತೀವಿ, ನಿಮ್ಮ ಮಾತನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ. ಕನ್ನಡ ಭಾಷೆಯಲ್ಲಿ ನಿಮ್ಮ ವಿಷಯವನ್ನು ಪ್ರಸ್ತಾಪನೆ ಮಾಡೋದಕ್ಕೆ ಪದಗಳ ಬರ ಇದೆಯಾ ಅಂತ ನೀವು ಹೇಳಬೇಕು. ಒಬ್ಬ ಜನರನ್ನು ಪ್ರತಿನಿಧಿಸುವಂಥ ವ್ಯಕ್ತಿ, ಅಫ್ಕೋರ್ಸ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯವರು ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ನೀವು ಇವಾಗ ಅಪ್ಪರ್ ಹೌಸಲ್ಲಿ MLC ಆಗಿ ಕೂತಿದ್ದೀರಾ, ನೀವು ಇಂಥ ಪದಗಳನ್ನು ಪ್ರಯೋಗ ಮಾಡುವಂಥ ಅವಶ್ಯಕತೆ ಇದೆಯಾ? ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ನೀವು ಇದನ್ನು ತಿಳಿಸ್ಬೇಕಾಗತ್ತೆ. ಸಿ ಟಿ ರವಿಯವರೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.